ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ರಾಂಡಾ ರೌಜಿ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರೀಸೆಂಟ್ ಆಗಿ ನಮ್ಮ ಡಬ್ಲ್ಯೂ ಇ ಬಗ್ಗೆ ರಾಂಡಾ ರೌಜಿ ಅವರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಲಿಟ್ರಲಿ ಡಬ್ಲ್ಯೂಬ್ಲ್ಯೂ ಡಬ್ಲ್ಯೂ ಒಂದು ಶೀಟ್ ಕಂಪನಿ ನಾನು ಅಲ್ಲಿಗೆ ಮುಂದೆ ಹೋಗೋದೇ ಇಲ್ಲ ಅಂತ ನಮ್ಮ ರಾಂಡಾ ರೌಜಿ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಷ್ಟಕ್ಕೆ ಅವರು ನಿಲ್ಲಿಸಿಲ್ಲ ಗೈಸ್ ಅವ್ರು ಯಾವುದೋ ಒಂದು ಬುಕ್ನ ಬರಿತಾ ಇದ್ದಾರೆ ಅಂತ ಅನ್ಸುತ್ತೆ ಅವ್ರು ಹೇಳ್ತಾರೆ ನಾನು ಬರಿತಿರ್ತಕ್ಕಂತಹ ಈ ಬುಕ್ ಅಲ್ಲಿ ಡಬ್ಲ್ ಡಬ್ಲ್ಯೂ ಬಗ್ಗೆ ಇನ್ನೂ ಕೂಡ ತುಂಬಾನೇ ವಿಚಾರಗಳನ್ನ ಮಾತಾಡ್ತೀನಿ ಅದು ಶಿಟ್ ವಿಚಾರಗಳನ್ನ ನಾನು ಮಾತಾಡೇ ಮಾತಾಡ್ತೀನಿ ಎಕ್ಸ್ಪೆಷಲಿ ಜಾನ್ ಲಾರೆನೈಟ್ ಹಾಗೆ ಬ್ರೂಸ್ ಪಿಚ್ಚರ್ಡ್ ಬಗ್ಗೆ ನಾನು ಮಾತಾಡೇ ಮಾತಾಡ್ತೀನಿ ಡಬ್ ಡಬ್ಲ್ಯೂ ಬಗ್ಗೆ ಅಂತ ನಮ್ಮ ರಾಂಡಾ ರೌಜಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಲಿಟ್ರಲಿ ಗೊತ್ತಾಗ್ತಾ ಇಲ್ಲ ಇವರಿಬ್ರು ನಮ್ಮ ರಾಂಡಾ ರೌಜಿಯವರಿಗೆ ಅಂತದ್ದೇನು ಪ್ರಾಬ್ಲಮ್ ನ ಮಾಡಿದ್ದಾರೆ ಅಂತ ಸೊ ಇವರಿಬ್ರು ಕೂಡ ಡಬ್ಲ್ಡಬ್ ಬ್ಯಾಕ್ ಸೈಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ವಿನ್ಸ್ ಮಿಕ್ಮೆನ್ ಅವರ ಜೊತೆನೂ ಕೂಡ ಇವರಿಬ್ರು ನಮಗೆ ತುಂಬಾನೇ ನೋಡೋದಕ್ಕೆ ಸಿಕ್ಕಿದ್ರು ಅದರಿಂದ ಏನಾದರೂ ನಮ್ಮ ರಾಂಡಾ ರೌಜಿ ಅವರು ಈ ರೀತಿ ಹೇಳ್ತಾ ಇದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಏನೇ ಆಗಲಿ ನಮ್ಮ ರಾಂಡ ರೌಜಿ ಅವರು ಅವರು ಬರಿತಿರ್ತಕ್ಕಂತಹ ಪುಸ್ತಕದಲ್ಲಿ ಡಬ್ಲ್ಯೂ ಡಬ್ಲ್ಯೂ ಬಗ್ಗೆ ಇನ್ನೂ ಕೂಡ ಹಲವಾರು ವಿಚಾರಗಳನ್ನ ಮಾತಾಡ್ತಾರಂತೆ ಬರಿತಾರಂತೆ ನೋಣ ಬುಕ್ನ ಓದೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಏನೇನು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಇದಿರೋ ಇರುವಂತದ್ದು ನಮ್ಮ ಡಕೋಟಾಕಾಯಿ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಡಕೋಟಾಕಾಯಿ ಅವರು ನಾನ್ ಯಾಕೆ ಬೇಲಿ ಅವರ ಮೇಲೆ ಟರ್ನ್ ಆದ ನಾನೆ ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅವರು ಮೊದಲನೇದಾಗಿ ಹೇಳ್ತಾರೆ ನಿಜವಾಗ್ಲೂ ಬೇಲಿ ಅವರಿಗೆ ನಾನು ಗ್ರೇಟ್ಫುಲ್ ಫೀಲ್ ಮಾಡ್ತೀನಿ ಅವರು ನನ್ನನ್ನ ಮತ್ತೊಮ್ಮೆ ಡಬ್ಲ್ ಡಬ್ಲ್ಯೂಇಿಗೆ ಕರ್ಕೊಂಡು ಬರೋದ್ರಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ನನಗೂ ಹಾಗೆ ಕೈ ಅವರಿಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ಒಂದೊಂದು ಟೈಮ್ ಅಲ್ಲಿ ಬೇಲಿಯವರು ನನ್ನ ಹಾಗೆ ಯೋಸ್ಕೈ ಅವ್ರನ್ನ ಕಂಟ್ರೋಲ್ ಮಾಡ್ದಂಗೆ ನಮಗೆ ಫೀಲ್ ಆಗ್ತಾ ಇತ್ತು ಅಂದರೆ ಒಬ್ಬ ತಾಯಿ ಮಕ್ಕಳ ಮೇಲೆ ಯಾವ ರೀತಿ ಕಂಟ್ರೋಲ್ನ ಇಟ್ಕೊಂಡಿರ್ತಾಳೋ ಅದೇ ರೀತಿ ಬೇಲಿಯವರು ಕೂಡ ನಮ್ಮ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಫೀಲ್ ಆಗ್ತಾ ಇತ್ತು ಅಂಡ್ ಬೇಲಿಯವ್ರನ್ನ ಬಿಟ್ಟರೆ ನಾವಿನ್ನು ಕೂಡ ತುಂಬಾ ಬೆಳಿಬಹುದು ಅಂತ ಅನಿಸ್ತಾ ಇತ್ತು ನನಗೆ ಅದಕ್ಕೋಸ್ಕರ ನಾನು ಹೋಗಿ ಬೇಲಿಯವರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ನಮ್ಮ ಡಕೋಟಕಾಯಿ ಅವರು ರಿವೀಲ್ ಮಾಡಿದ್ದಾರೆ ಲಿಟ್ರಲಿ ಗೊತ್ತಿಲ್ಲ ಯಾವ ರೀತಿ ಬೆಳೀತಾ ಇದ್ದಾರೆ ಅಂತ ಬಟ್ ಸ್ಟೋರಿ ಮಾತ್ರ ಸಖತ್ತು ಇಂಟ್ರೆಸ್ಟಿಂಗ್ ಆಗಿದೆ ನಾವು ಕೂಡ ಸಖತ್ತು ಎಂಜಾಯ್ ಮಾಡ್ತಾ ಇದೀವಿ ಸೊ ಬೇಲಿ ಅವರಿಗೆ ಬಿಟ್ರೇಲ್ ಮಾಡೋದಕ್ಕೆ ಇದು ರೀಸನ್ ಅಂತ ನಮ್ಮ ಅವರು ರಿವೀಲ್ ಮಾಡಿದ್ದಾರೆ ನೆಕ್ಸ್ಟ್ ಕಡೆ ನಮ್ಮ ಮರೀಜ್ ಅವರ ಬಗ್ಗೆ ನಮ್ಮ ಅವರ ಬಗ್ಗೆ ನಾನು ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋನ ಮಾಡಿದ್ದೆ ಅದರಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ತಿಳಿಸಿದ್ದೆ ನಮ್ಮ ಮರೀಜ್ ಅವರಿಗೆ ಯಾವ ರೀತಿ ಆರೋಗ್ಯದ ಸಮಸ್ಯೆ ಇದೆ ಅಂತ ಅವರ ಗರ್ಭಕೋಶದ ಸುತ್ತಮುತ್ತ ಟ್ಯೂಮರ್ಸ್ಗಳು ಬೆಳೀತಾ ಇದೆ ಅಂಡ್ ಅದಕ್ಕೋಸ್ಕರ ಅವರು ಒಂದು ಸರ್ಜರಿಗೂ ಕೂಡ ಒಳಗಾಗ್ತಾ ಇದಾರೆ ಅಂತ ನಾನು ನಿಮಗೆ ತಿಳಿಸಿದ್ದೆ ಲಿಟ್ರಲ್ ತುಂಬ ಅವರು ಹುಷಾರಾಗಿದ್ರು ಆ ಟೈಮಲ್ಲಿ ಅದಕ್ಕೋಸ್ಕರ ಅವರು ಸರ್ಜರಿಗೆ ಅದನ್ನ ಟ್ಯೂಮರ್ ಅಂತ ಕಂಡಿಟ್ಕೊಂಡು ಅವರು ಹೋಗಿದ್ದಾರೆ ಮೊದಲು ಡಾಕ್ಟರ್ಸ್ಗಳೆಲ್ಲ ಇದು ನಾರ್ಮಲ್ ನಾರ್ಮಲ್ ಅಂತ ಇದ್ರು ಅಂತ ನಮ್ಮ ಮರೀಜ್ ಅವರು ರಿವೀಲ್ ಮಾಡಿದ್ರು ಅಂತಾನೆ ಹೇಳ್ಬೋದು ಆ್ಯಂಡ್ ಈಗ ಅವರು ಹೇಳಿದ್ದಾರೆ ನನ್ನ ಟ್ಯೂಮರ್ಸ್ಗಳನ್ನೆಲ್ಲದನ್ನೂ ಕೂಡ ರಿಮೂವ್ ಮಾಡಲಾಗಿದೆ ಆ್ಯಂಡ್ ಈಗ ನಾನು ರಿಕವರಿ ಆಗ್ತಾ ಇದ್ದೀನಿ ಆ್ಯಂಡ್ ನನ್ನನ್ನು ಆಪರೇಷನ್ ಮಾಡಿದಂತಹ ಎಲ್ಲ ಡಾಕ್ಟರ್ಸ್ಗಳಿಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ನಮ್ಮ ಮರೀಜ್ ಅವರು ರಿವೀಲ್ ಮಾಡಿದ್ದಾರೆ ಲಿಟ್ರಲಿ ತುಂಬಾನೇ ಖುಷಿ ಆಯಿತು ನನಗಂತೂ ಐದು ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಕೂಡ ಬರ್ತಾ ಇರಲಿಲ್ಲ ಅಂಡ್ ಯಾರು ಕೂಡ ಮಾತು ಕೂಡ ಆಡ್ತಾ ಇಲ್ಲ ಬಟ್ ನಮ್ಮ ಮರೀಸ್ ಅವರೇ ಅಪ್ಡೇಟ್ ನ ತಿಳಿಸ್ತಾ ಇದ್ದಾರೆ ಅಪ್ಡೇಟ್ ತಿಳಿಸಿರೋ ಪ್ರಕಾರ ಅವರು ಈಗ ಸರ್ಜರಿ ಮುಖಾಂತರ ಹೋಗಿ ಎಲ್ಲ ಟ್ಯೂಮರ್ಸ್ ಗಳನ್ನು ಕೂಡ ರಿಮೂವ್ ಮಾಡಿಸ್ಕೊಂಡು ಬಂದಿದಂತೆ ಸೊ ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೋಣ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರಂತದ್ದು ರಸ್ಲ್ ಮೇನಿಯಾ ಫಾರ್ಟಿ ಒನ್ ನ ಲೊಕೇಶನ್ ಬಗ್ಗೆ ಎಸ್ ನೈಂಟಿ ನೈನ್ ಪರ್ಸೆಂಟ್ ರಸ್ಲ್ ಮೇನಿಯಾ ಫಾರ್ಟಿ ಒನ್ ಲೊಕೇಶನ್ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬಹುದು ಎಸ್ ರಸಲ್ ಮೇನಿಯಾ ಫಾರ್ಟಿ ಒನ್ ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಯಾಕಂದ್ರೆ ಅಲ್ಲಿನ ಸ್ಪೋರ್ಟ್ಸ್ ಗವರ್ನಮೆಂಟ್ ಏನಿದೆ ಅವರು ಒಂದು ತೀರ್ಮಾನ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಶಾಟ್ ಗಳನ್ನ ನಾವು ಆದಷ್ಟು ಬೇಗ ಒಂದು ಡಬ್ಲ್ ಡಬ್ಲ್ಯೂ ಶೋ ನ ಮಾಡ್ತೀವಿ ಅಂಡ್ ಕೆಲವು ವಾರಗಳಲ್ಲಿ ನಾವು ಅದನ್ನ ಅನೌನ್ಸ್ ಕೂಡ ಮಾಡ್ತೀವಿ ಅಂತ ಇವರು ಹೇಳಿದ್ದಾರೆ ಸೊ ಪ್ರಾಬಬ್ಲಿ ರಸಲ್ ಮೇನಿಯಾ ಫಾರ್ಟಿ ಒನ್ ಅನೌನ್ಸ್ಮೆಂಟ್ ಇವರೆಲ್ಲರೂ ಕೂಡ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಸೊ ರಸಲ್ ಮೇನಿಯಾ ಫಾರ್ಟಿ ಒನ್ ಮಿನಿ ಸೋಟೋದಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ ಸೊ ಇದು ಕನ್ಫರ್ಮ್ ಆಗೋದು ಒಂದು ಬಾಕಿ ಇನ್ನೇನು ರಸಲ್ ಮೇನಿಯಾ ಪ್ರಾರಂಭ ಆಗಿದ ಕೂಡಲೇ ಡಬ್ಲ್ಯೂ ಡಬ್ಲ್ಯೂ ಅವರು ಕೂಡ ರಸಲ್ ಮೇನಿಯಾ ಫಾರ್ಟಿ ಒನ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ನೋಡೋಣ ಅದರ ಲೋಗೋ ಆಗಿರ್ಬೋದು ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರ ಬಗ್ಗೆ ನಮ್ಮ ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ಅಪ್ಡೇಟ್ ಬಂದಾಗ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ತಮ್ಮ ರಿಯಾಕ್ಷನ್ ನ ಕೊಡದೇ ಇರ್ತಾರೆ ಎಸ್ ರೀಸೆಂಟ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ನಮ್ಮ ಸಿ ಎಂ ಪಂಕ್ ಅವರು ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನ ಶೇರ್ ಮಾಡ್ಕೊಂಡಿದ್ರು ನಾನು ಮತ್ತೊಮ್ಮೆ ಜಿಮ್ಮಿಗೆ ಬಂದಿದ್ದೀನಿ ಅಂಡ್ ಲೆಟ್ಸ್ ಗೋ ಮಂಡ್ಯ ನೈಡ್ರೋಗೆ ಬರ್ತಾ ಇದ್ದೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳಿದ್ರು ಅಂಡ್ ಇದಕ್ಕೆ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ ಅವರು ಹೇಳ್ತಾರೆ ಓ ಸಿ ಎಂ ಪಂಕ್ ಅವರು ಮತ್ತೆ ಜಿಮ್ಮಿಗೆ ಜಾಯ್ನ್ ಆಗಿದ್ದಾರೆ ಅಲ್ವಾ ನಾನು ಕೂಡ ಜಿಮ್ ಬಂದಿದ್ದೀನಿ ನಾನು ಅಂಟು ನಾನು ಟ್ರೈಸಿಪ್ ಎಕ್ಸರ್ಸೈಸ್ ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ನಿನಗೋಸ್ಕರ ಬರ್ತಾ ಇದ್ದೀನಿ ಸಿ ಎಂ ಪಂಕ್ ಮಂಡ್ಯ ನೈಟ್ ರೋ ಅಂತ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ಹೇಳಿದ್ದಾರೆ ಸೊ ಮಂಡ್ಯ ನೈಟ್ ರೋಲಿ ನಮಗೆ ಡ್ರೂಮ್ ಆಕೆಂಟಯರ್ ಆಗಿ ಸಿ ಎಂ ಪಂಕ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಗ್ತಾ ಇದೆ ನಾನಂತೂ ಪರ್ಸನಲಿ ತುಂಬಾನೇ ಕಾಯ್ತಾ ಇದ್ದೀನಿ ನೋಡೋಣ ಈ ಫೇಸ್ ಆಫ್ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಲಿಟ್ರಲಿ ನಮ್ಮ ಝೇವಿಯರ್ ವುಡ್ಸ್ ಅವರಂತೂ ಫುಲ್ಲು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಂತೂ ರಸ್ಸಲ್ ಮೇನಿಯಾದಲ್ಲಿ ತಮ್ಮ ಚಾಂಪಿಯನ್ ಚಾಂಪಿಯನ್ಶಿಪ್ ನ ರಿಟೈನ್ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ ನೋ ಚಾನ್ಸ್ ದೇರ್ ಇಸ್ ನೋ ವೇ ಹಿ ವರ್ಕ್ಸ್ ಔಟ್ ಆಫ್ ರಸಲ್ಮೇನಿಯಾ ವಿತ್ ದಟ್ ಚಾಂಪಿಯನ್ಶಿಪ್ ಇಫ್ ಯು ಸಮ್ ಔ ಮ್ಯಾನೇಜ್ ಟು ಡೂ ಸೋ ಐ ವಿಲ್ ಹಾವ್ ಟು ವಾಚ್ ಮೈ ವರ್ಡ್ ಬಟ್ ಐ ಎಮ್ ಫುಲ್ಲಿ ಕಾನ್ಫಿಡೆಂಟ್ he won't be champion after wrestlemania 40 then perhaps we have a champion who actually show up and defend the title more regularly then maybe other contenders will have a genuine shoot ಅಟ್ ವಿನ್ನಿಂಗ್ ದ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಅಂತ ನಮ್ಮ ಝೇವಿಯರ್ ವುಡ್ಸ್ ಅವರು ಒಂದು ದೊಡ್ಡ ಕಮೆಂಟ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅವರು ಹೇಳ್ತಾರೆ ನೋ ಚಾನ್ಸ್ ಚಾನ್ಸೇ ಇಲ್ಲ ಗುರು ರೋಮನ್ ರೈನ್ಸ್ ಅವರು ಈ ಬಾರಿ ರಸ್ಸಲ್ ಮೇನಿಯಾದಲ್ಲಿ ತನ್ನ ಚಾಂಪಿಯನ್ಶಿಪ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅಕಸ್ಮಾತ್ ಅವರೇನಾದರೂ ತನ್ನ ಚಾಂಪಿಯನ್ಶಿಪ್ನ ರಿಟೈನ್ ಮಾಡ್ಕೊಂಡ್ರೆ ನಾನು ಆಡಿರ್ತಕ್ಕಂತಹ ಮಾತುಗಳನ್ನ ನಾನು ಮತ್ತೊಮ್ಮೆ ಹೋಗಿ ಚೆಕ್ ಮಾಡ್ಕೋತೀನಿ ಯಾಕಂದರೆ ನಾನಂತೂ ಫುಲ್ಲು ಕಾನ್ಫಿಡೆಂಟಲ್ಲಿದ್ದೀನಿ ಇದ್ದೀನಿ ರೋಮನ್ ರೈನ್ಸ್ ಅವರು ಈ ಬಾರಿ ಸೋತೆ ಸೋಲ್ತಾರೆ ಸೊ ಅವರು ಸೋತಾದ್ಮೇಲೆ ನನಗೆ ಒಂದು ಹೊಸ ಚಾಂಪಿಯನ್ ನೋಡೋದಕ್ಕೆ ಸಿಗ್ತಾನೆ ಆ ವ್ಯಕ್ತಿ ಆ ಮೋರ್ ರೆಗ್ಯುಲರಿ ಶೋಗೆ ಅಪಿಯರ್ ಆಗ್ತಾ ಇರ್ತಾನೆ ಅಂಡ್ ತನ್ನ ಚಾಂಪಿಯನ್ಶಿಪ್ ಜಾಸ್ತಿ ಬಾರಿ ಡಿಪೆಂಡ್ ಮಾಡ್ತಾ ಇರ್ತಾನೆ ಸೊ ಆಗ ಪ್ರಾಬಬ್ಲಿ ನಮಗೆ ಹೊಸ ಹೊಸ ಸೂಪರ್ ಸ್ಟಾರ್ಸ್ಗಳು ಆ ಒಂದು ಯೂನಿವರ್ಸಲ್ ಚಾಂಪಿಯನ್ಶಿಪ್ನ ಗೆಲ್ಲೋದಕ್ಕೆ ಇನ್ನೂ ಹೆಚ್ಚು ಪ್ರಯತ್ನ ಪಡೋಂಥದ್ದು ನೋಡೋದಕ್ಕೆ ಸಿಗಬಹುದು ಅಂತ ನಮಗೆ ಝೇವಿಯರ್ ವುಡ್ಸ್ ಅವರು ತಿಳಿಸಿದ್ದಾರೆ ಸೊ ನಮಗೆ ಝೇವಿಯರ್ ವುಡ್ಸ್ ಅವರಂತೂ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಹೇಳಿದ್ದಾರೆ ರೋಮನ್ ರೈನ್ಸ್ ಅವರು ಈ ಬಾರಿ ರಸಲ್ ಮೇನಿಯಾದಲ್ಲಿ ಸೋತೆ ಸೋಲ್ತಾರೆ ಅಂತ ನಿಮ್ಗೆ ಏನನ್ಸುತ್ತೆ ಸೋಲ್ತಾರೋ ಗೆಲ್ತಾರೋ ನಿಮ್ಮ ಅಭಿಪ್ರಾಯನೂ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರೋ ಅಂತದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ ಅಮೇಜಿಂಗ್ ಆಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ನಲ್ಲಿ ರಸಲ್ ಮೇನಿಯಾದ ಅನ್ಡಿಸ್ಪ್ಯೂಟೆಡ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ನ ಸಿಕ್ಸ್ ಪ್ಯಾಕ್ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಸ್ಟ್ರೀಟ್ ಪ್ರಾಫಿಟ್ ವರ್ಸಸ್ ಎ ಓ ಪಿ ನಡುವೆ ನೋಡೋಣ ಈ ಮ್ಯಾಚ್ ಅಲ್ಲಿ ಯಾರ್ ಗೆದ್ಬಿಟ್ಟು ಆ ಮ್ಯಾಚ್ ಗೆ ಕ್ವಾಲಿಫೈ ಆಗ್ತಾರೆ ಅಂತ ಇದಾದ್ಮೇಲೆ ನಮಗೆ ಗ್ರೇಸನ್ ವಾಲರ್ ಹಾಗೆ ಓಸಿ ಅವರ ನಡುವೆ ಕೂಡ ಒಂದು ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ನೋಡೋಣ ಈ ಮ್ಯಾಚ್ ಅಲ್ಲಿ ಯಾರ್ ಗೆದ್ಬಿಟ್ಟು ರಸಲ್ ಮೇನಿಯಾಗಿ ಕ್ವಾಲಿಫೈ ಆಗ್ತಾರೆ ಅಂತ ಇದಾದ್ಮೇಲೆ ನಮಗೆ ರೇಮೇಶ್ಟೇರಿಯೋ ವರ್ಸಸ್ ಸಾಂತಾ ಸೆಸ್ಕೋಬರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಅಂಡ್ ರೀಸೆಂಟ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಈ ಮ್ಯಾಚ್ ಬರೀ ಸಿಂಗಲ್ಸ್ ಮ್ಯಾಚ್ ಮಾತ್ರ ನೋಡೋದಿಕ್ಕೆ ಸಿಗುತ್ತೆ ಯಾಕಂದ್ರೆ ರಿಂಗ್ ಸೈಡ್ ಇಂದ ಡಬ್ಲ್ಯೂ ಓ ಹಾಗೆ ಲಿಗಾಡೋ ಡೆಲ್ ಫಂಟಾಸ್ಮಾ ಇವರಿಬ್ರು ಕೂಡ ಬ್ಯಾನ್ ಆಗಿದ್ದಾರೆ ಅಂತ ಸೊ ನಮಗೆ ಒಂದು ಪ್ಯೂರ್ ಸಿಂಗಲ್ಸ್ ಮ್ಯಾಚ್ ನಮಗೆ ನಾಳೆ ಸ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ನೋಡೋಣ ಈ ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂತ ಇದಾದ್ಮೇಲೆ ನಾಳೆ ಮೇನ್ ಇವೆಂಟ್ ಫೇಸ್ ಆಫ್ ಸೆಗ್ಮೆಂಟ್ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಆ ಕಡೆ ನಮ್ಮ ಪಾಲಿಮನ್ ಅವರು ಹೇಳಿದ್ದಾರೆ ರೋಮನ್ ರೈನ್ಸ್ ಅವರು ಒಬ್ಬರೇ ಬರ್ತಾರೆ ಸೊ ನೀನು ಕೂಡ ಒಬ್ಬರೇ ಬಾ ಅಂತ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳಿದ್ದಾರೆ ಓಕೆ ನಾನು ಒಬ್ಬನೇ ಬರ್ತೀನಿ ಅಂತ ಅಂಡ್ ಅವರು ಜೇ ಊಸಗೂ ಕೂಡ ನೀನು ಬರಬೇಡ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಸತ್ ಫ್ರೀಕ್ ಇನ್ ಅವ್ರಿಗೂ ಕೂಡ ನೀನು ಬರಬೇಡ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ಕೋಡಿ ರೋಡ್ಸ್ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ತನ್ನ ಪ್ರಾಮಿಸ್ ನ ಉಳಿಸ್ಕೋತಾರೆ ನಾಳೆ ಸ್ಮ್ಯಾಕ್ ಗೆ ಒಂಟಿಯಾಗಿ ಬರ್ತಾರೆ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ತಮ್ಮ ಪ್ರಾಮಿಸ್ ನ ಉಳಿಸಿಕೊಂಡು ಒಂಟಿಯಾಗಿ ಬರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು ಸೊ ನಾಳೆ ಫೇಸ್ ಆಫ್ ಸೆಗ್ಮೆಂಟ್ ಮಾತ್ರ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ನಾಳೆ ರಾಕ್ ಅವರು ಬರೋದಿಲ್ಲ ಯಾಕಂದ್ರೆ ಡಬ್ಲು ಡಬ್ಲ್ಯೂ ಅವರು ರಾಕ್ ಅವ್ರನ್ನ ಅನೌನ್ಸ್ ಮಾಡಿಲ್ಲ ಗೊತ್ತು ನಮ್ಮ ರೋಮನ್ ರೈನ್ಸ್ ಅವರು ರಾಕ್ ಅವ್ರನ್ನ ಕರ್ಕೊಂಡ್ರು ಬಂದ್ರು ಬರಬಹುದು ಸುಮ್ನೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಬಟ್ ರಾಕ್ ಅವ್ರನ್ನ ಡಬ್ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿಲ್ಲ ಏನೇ ಆಗ್ಲಿ ನಾಳಿನ ಸ್ಮ್ಯಾಕ್ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬಿಡಿ ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ